ಲೋಯರ್ ಎಜೆಕ್ಷನ್ ಟ್ರಾಕ್ಷನ್ ಪೇಸ್ ಮೇಕರ್ ಆಗ್ಬೇಕು ಅಂತ ಕೊಲಂಬಿಯಾ ಹೇಳಿದ್ರು. ಅದಾದ್ಮೇಲೆ ನೀವ್ ಹೆಂಗ್ ನಮ್ಮ ಔಷಧ ತಗೊಂಡ್ರಿ? ಅದಾದ್ಮೇಲೆ ನಾನು ಕೊಲಂಬಿಯಾದಲ್ಲಿ ಕೇಶವಮೂರ್ತಿ ಅಂತ ಡಾಕ್ಟರ್ ಇದ್ರು, ಅವ್ರು ಹೇಳಿದ್ರು ನಮ್ಗೆ ಪೇಸ್ ಮೇಕರ್ ಹಾಕಿ ಅಂತ. ಇವ್ರು ಇದು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು, ನಾರಾಯಣ ಹೃದಯಾಲಯ ಇನ್ನೂ ಒಳ್ಳೇದಲ್ಲ ಹೃದಯಾಲಯ ಅಂತ ಹೇಳ್ಬಿಟ್ಟು ನಾವ್ ಅಲ್ಲೋಗಿ ತೋರಿಸ್ತು. ಅವ್ರು ಹೇಳಿದ್ರು ಫಸ್ಟ್ ನೋಡ್ಬಿಟ್ಟು ಸ್ವಂತ ಹಿಂಗೆ ಕೂತ್ಕೊಂಡಾಗ ಬೇಡ ಅಂದರು, ಇದು ರಿಪೋರ್ಟ್ ನೋಡ್ಬಿಟ್ಟು ಇಲ್ಲೆಲ್ಲ ಹಾಕ್ಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ, ಹಂಗಂದ್ಮೇಲೆ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಯಾರು ಹೇಳಿದ್ರು, ಜಯದೇವ ಆಸ್ಪತ್ರೆಗೆ ಹೋಗಿ ನಿಮ್ಗೆ ಅಲ್ಲಿ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ. ಅಲ್ಲಿ ಅದಕ್ಕಿಂತ ಮುಂಚೆ ಜಯದೇವ ಹೋಗೋದಕ್ಕೂ ಮುಂಚೆ ನಿಮ್ಮ ಔಷಧಿಯ ನನ್ ಮಗಳು ಹೇಳಿದ್ಲು, ನಾನು ನಮ್ಮ ಯಜಮಾನ್ರು ಎಲ್ಲ ಕುಡ್ದಿದೀವಿ, ನಮ್ಮ ಯಜಮಾನ್ರು ಹೇಳಿದ್ದಾರೆ ಇದನ್ನ ಕುಡಿಸಿದ್ರು ಅಮ್ಮನ್ಗೆ ಆಮೇಲೆ ನೋಡೋಣ ಅಂತ ಹೇಳಿದ್ರು ಅಂತ ಹೇಳಿದ್ಲು. ಆಯ್ತು ತಂದ್ಕೊಡು, ನಾನು ಅದನ್ನೇ ಕುಡಿದ್ ನೋಡ್ತೀನಿ ಅಂತ ನಾನು ಹೇಳಿದೆ. ನಂಗೆ ತುಂಬಾ ನೋವಿತ್ತು ಸಾವಾಗ, ತುಂಬಾ ನೋವಿತ್ತು, ತಲೆ ಸುತ್ತು ಕೂತ್ಕೊಂಡ್ಬಿಟ್ರೆ ಆಯ್ತಂದಿಲ್ಲ, ಮೇಲಿಕ್ಕೆಲ್ಲ ಹೊತ್ಕೊಂಡು ಹೋದಂಗೆ ಆಗ್ಬಿಡೋದು ನನಗೆ. ಆಮೇಲೆ ಅದ ಕುಡಿಸಿ ತಂದು ನನ್ನ ಮಗಳು ಹತ್ತು ದಿನಕ್ಕೆ ನನಗೆ ತುಂಬಾ ಏನು ನನಗೆ ತಲೆ ಸುತ್ತೇ ಇಲ್ವೇನೋ, ನಾನು ಮೊದಲ ರೀತಿನೇ ಹಾಕಿದ್ದೀನೇನೋ ಅನ್ನೋ ಒಂದು ಮೂಮೆಂಟ್ ಬಂತು. ಆಮೇಲೆ ಆಗ ಇಲ್ಲ ನನಗೆ ಪರವೇ ಇಲ್ಲ ಕಣಮ್ಮ ಅಂದ್ರು. ನಮ್ಮ ಮನೆ ಪಕ್ಕದವ್ರು ಹೇಳಿದ್ರು ಜಯದೇವಕ್ಕೆ ಹೋಗಿ ಅಲ್ಲಿ ಇಂದ ಗೊತ್ತಾಗುತ್ತೆ ಅಂತ. ಔಷಧಿ ತಗೊಂಡ ಹತ್ತು ದಿನ ಆದ್ಮೇಲೆ ಜಯದೇವ ಆಸ್ಪತ್ರೆಗೆ ಹೋದ್ರು. ಅಲ್ಲಿ ಏನ್ ಮಾಡಿದ್ರು, ಇವೆಲ್ಲ ರಿಪೋರ್ಟ್ ಎಲ್ಲ ಬೇಡ, ನಿಮ್ಗೆ ಅದೇನು ಟಿ ಎಂ ಟಿ ಮಾಡಿಸ್ತೀನಿ ಅದ್ರಲ್ಲಿ ನೋಡೋಣ, ಹಾಕಬೇಕಾಗಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿಸಿ ನೋಡಿದ್ರು. ನೋಡಾದ್ಮೇಲೆ ನನಗೆ ಏನು ಇಲ್ಲ ಅಂತ ಬಂತು ಸರ್. ಅದಕ್ಕೆ ನಾನು ಹೇಳಿದ್ನಲ್ಲ, ನನಗೆ ಶಾರದಮ್ಮವರು ಕೇಳಿದ್ರು, ನನಗಿನ್ನು ನೆನಪಿದೆ ಟೆಲಿಫೋನ್ ಅಲ್ಲಿ ಈ ರೀತಿ ಅವ್ರದ್ದು ವೀಕ್ ಆಗಿದೆ, ಲೋಯರ್ ಎಜೆಕ್ಷನ್ ಫ್ರಾಕ್ಷನ್ ಪೇಸ್ ಮೇಕರ್ ಹಾಕ್ಬೇಕಂತಿದ್ದಾರೆ, ಪ್ಲಸ್ ಬೆನ್ನೋವಿದೆ, ಆಮೇಲೆ ಹೊಟ್ಟೆ ಡೈಜೆಷನ್ ಆಗ್ತಾ ಇಲ್ಲ, ತಲೆ ಸುತ್ತ ಇದೆ, ಇದ್ ಮಾಡಲ್ಲ ಅಂತ. ಆಮೇಲೆ ನಾನು ಟೆಲಿಫೋನ್ ಅಲ್ಲೇ ಪ್ರಿಸ್ಕ್ರಿಪ್ಷನ್ ಇರುತ್ತೆ ಏನೇನ್ ತಗೊಳ್ಬೇಕಂತ. ನನಗೆ ಭಾರಿ ಖುಷಿ ಆಯ್ತಮ್ಮ, ಹೇಳ್ತೀನಲ್ಲ ಮೂರಿಂದ ಹತ್ತು ದಿನಕ್ಕೆ ಚೇಂಜ್ ಆಗ್ತೈತೆ ಖಂಡಿತ. ಈಗ ನಾನು ಹೇಳ್ತೀನಿ, ಮೂರಿಂದ ನಾಲ್ಕು ತಿಂಗಳು ತಗೊಂಡ್ಬಿಟ್ರೆ ಆಮೇಲೆ ಪರ್ಮನೆಂಟ್ ನನ್ನ ಔಷಧಿ ತಗೋಬೇಕಾಗಿಲ್ಲ, ಬರೀ ಅಗಸೆ ಮಜ್ಜಿಗೆ ಅದನ್ನಷ್ಟೇ ನೀವು, ಆಮೇಲೆ ಪ್ರಿಬಯೋಟಿಕ್ಸ್ ಬೆಳ್ಳುಳ್ಳಿ ಶುಂಠಿ ಅಷ್ಟೇ ತಗೋಬೇಕಾಗುತ್ತೆ, ನಮ್ದೇನು ಪರ್ಮನೆಂಟ್ ತಗೊಳ್ಳೋದೇ ಬೇಕಾಗಿಲ್ಲ. ಲೈಫ್ ಟೈಮ್ ಆರಾಮಾಗಿ, ಈಗ 64-65 ವರ್ಷದ ಏನೇನು ವಯಸ್ಸೇ ಅಲ್ಲ, ಫಸ್ಟ್ ಕ್ಲಾಸ್ ಆಗಿರ್ಬಹುದು. ಅದರಿಂದ ನಿಮಗೆ ಜಾಯಿಂಟ್ ಪೇನು ಬರಲ್ಲ, ಶುಗರು ಬರಲ್ಲ, ಬ್ಯಾಕ್ ಪೇನು ಬರಲ್ಲ, ಎಲ್ಲಾನು ಕೊಟ್ಟೋಗ್ತಿದ್ರು. ತುಂಬಾ ಒಳ್ಳೇದಾಗಿದೆ ಸರ್, ತಲೆ ಸುತ್ತೆಲ್ಲ ಕಡಿಮೆ ಆಗಿಬಿಟ್ಟೈತೆ. ಮುಖ ಎಲ್ಲ ಸಪ್ಪಗಿರೋದು ಯಾವಾಗಂದ್ರೆ ನಾವು ಮಾತಾಡ್ತೀವಿ ಅವ್ರಿಗೆ ತಲೆ ಅದೇ ಲೋಯರ್ ಏನ್ ಗೊತ್ತಾ, ಪಂಪ್ ಆಗಲ್ಲ ತಲೆ ಸುತ್ತ ಬಂದ್ಬಿಟ್ರೆ. ನೋಡಮ್ಮ, ವರ್ಲ್ಡ್ ಅಲ್ಲಿ ಅಲೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಈ ಒಂದು ಆರ್ಗನ್ಸ್ ಅನ್ನ ಡಿಸ್ಫಂಕ್ಷನ್ ಫಂಕ್ಷನ್ ಮಾಡಕ್ಕೆ ಯಾವುದು ಇಲ್ಲ, ಎಲ್ಲ ಮೆಕ್ಯಾನಿಕಲ್ ಆಗಿ ಮಾಡ್ತಾರೆ. ಇದು ದೇವರು ಕೊಟ್ಟಿದ್ದಾನೆ, ಇದು ನಮ್ಮ ವೇದಿಕ್ ಲಿಟ್ರೇಚರ್ ಆಧಾರದಲ್ಲಿ ಆಯುರ್ವೇದದಲ್ಲಿ ನಾನು ಇದನ್ನ ಇದು ಏನೋ ಹರ್ಬಲ್ ಕಾಂಪೌಂಡ್ಸ್ ಕಂಡಿದ್ದಿರೋದು. ಅದ್ ಯಾಕೆಂದ್ರೆ ನಮ್ಮ ಅಪ್ಪನಿಗೆ ಕಿಡ್ನಿಗೆ ಹಾರ್ಟ್ ಮೆಡಿಸನ್, ಆಮೇಲೆ ಕಿಡ್ನಿ ಮೆಡಿಸನ್, ಲಿವರ್ ಮೆಡಿಸನ್ ಕಾಂಬಿನೇಷನ್ ಕೊಡ್ತಾ ಇದ್ರು ಅಲೋಪತಿಕ್ ಪ್ರಿನ್ಸಿಪಲ್ಸ್. ಅದೇ ಪ್ರಿನ್ಸಿಪಲ್ಸ್ ತಕೊಂಡು ಹಾರ್ಟ್ ಬೇರೆ ಕಿಡ್ನಿ ಬೇರೆ ಲಿವರ್ ಮಾಡಿದ್ರು. ಈ ಕಡೆ ಹಾರ್ಟ್ದು ಸಕ್ಸಸ್ ಆಗೋಯ್ತು, ನಮ್ಮ ಅಪ್ಪನ ಕಿಡ್ನಿ ದೊಡ್ಡಸಲು ಇತ್ತು, ಸಪರೇಟ್ ಹಾರ್ಟ್ ನವರು ದೇವ್ರು ಒಳ್ಳೆ ಅನುಕೂಲ ಮಾಡ್ಬಿಟ್ಟ, ಲಿವರ್ ನವರು ಲಿವರ್ ಸರ್ವಿಸ್ ಅವ್ರಿಗೂ ಅನುಕೂಲ ಮಾಡ್ಬಿಟ್ಟ, ಕಿಡ್ನಿ ಅವ್ರಿಗೂ ಮಾಡ್ಬಿಟ್ಟ. ಖುಷಿ ಆಯ್ತು, ಇವಳು ಔಷಧಿ ತಂದ್ಬಿಟ್ಟು ನನ್ಮೇಲೆ ಪ್ರಯೋಗ ಮಾಡ್ತಾ ಪ್ರಯೋಗ ಕೇಳಲಿ. ನಾನು ಇದನ್ನ ಅದಕ್ಕೆ ಕಾಮನ್ ಮ್ಯಾನ್ ಮೇಲೆ ಮಾಡಿಲ್ಲ, ನಾನು ಕಾಮನ್ ಮ್ಯಾನ್ ಅಂದ್ರೆ ಡೌಟ್ ತಗೊಳ್ತಿದ್ವಿ, ನಾನು ಐಎಎಸ್ ಆಫೀಸರು, ನನ್ನ ಮಗ ರಿಸರ್ಚ್ ನಮ್ಮ ಮೇಲೆ ಮಾಡ್ತಾರೆ. ನಾನು ಯಾರು ಗೊತ್ತಾ, ದೊಡ್ಡ ದೊಡ್ಡ ಆನರಬಲ್ ಜಡ್ಜಸ್, ಚೀಫ್ ಜಸ್ಟಿಸಸ್ ಆನರಬಲ್, ಆಮೇಲೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ಸ್ ಆಯುರ್ವೇದಿಕ್ದಲ್ಲ, ಆಯುರ್ವೇದಿಕ್ ನಂಗೆ ಯಾರು ಸಂಬಂಧ ಸಿಗಲಿಲ್ಲ ನನಗೆ. ಯಾಕಂದ್ರೆ ನಾನು ಇದ್ ಕಡೆ ಮೆಡಿಕಲ್ ಕಾಲೇಜಸ್ ಗಯಾದಲ್ಲಿ
ಕಲೆಕ್ಟರ್ ಆಗಿದ್ದೀನಿ. ಅಲ್ಲಿ ದಯಾಮಯ ಮಗದ ಮೆಡಿಕಲ್ ಕಾಲೇಜ್ ಇತ್ತು, ಡಿವಿಜನಲ್ ಕಮಿಷನರ್ ಆಗಿದ್ದೆ ಮುಜಫರ್ಪುರ. ಅಲ್ಲಿ ಎಸ್ಕೆಎಂಸಿ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್, ಅಲ್ಲಿರೋ ಪ್ರೊಫೆಸರ್ಸ್ ಎಲ್ಲ ಫ್ರೆಂಡ್ಸ್ ಮಾಡ್ಕೊತಾ ಇದ್ದೆ. ಅವ್ರಿಗೆ ಏನೇನು ಪ್ರಾಬ್ಲಮ್ ಇದ್ರು ನಾನು ಟ್ರೀಟ್ ಮಾಡ್ತಾ ಇದ್ದೆ. ಅವರೇನು ಅವ್ರ ನಂಬಿಕೆ ಇತ್ತು ಅಂದ್ರೆ ಯಾ ಸಿ ನಾವೆಲ್ಲ ಮನುಷ್ಯರು, ಒಳ್ಳೇದಾಗಲಿ ಅಂತಾನೆ ಯೋಚನೆ ಮಾಡ್ತೀವಿ. ಅದರಲ್ಲಿ ಯಾರು ಸಹ ಎಗೇನೆಸ್ಟ್ ಮಾತಾಡಿಲ್ಲ ನಾನು ಮಾಡಿದ ಆಯುರ್ವೇದ. ಎಲ್ಲೋ ಅಂತಾರೆ ಅಯ್ಯೋ ಅಲೋಪತಿಕ್ ನೋವು ಎಗೇನೆಸ್ಟ್, ಅವೆಲ್ಲ ತಪ್ಪು. ಒಳ್ಳೇದಾಗಲಿ ಅಂದ್ರೆ ಎಲ್ಲರೂ ಒಳ್ಳೇದಾಗಲ್ಲ, ಗೊತ್ತಾಗಬೇಕಷ್ಟೇ. ಈಗ ಅವರೆಲ್ಲ ಅವ್ರ ಮೇಲೆ ಮಾಡಿದ್ಮೇಲೆ ಆಮೇಲೆ ಯೂನಿಯನ್ ಮಿನಿಸ್ಟರ್ಸ್ ಅವರೆಲ್ಲ ತಗೊಳತಿದ್ರು. ಅವಾಗೆಲ್ಲ ವಂಡ ವಾಟರ್ ಕಂಡಂಗ್ ಕಾಣ್ತಾ ಇತ್ತು ಆ ಬಾಟ್ಲಲ್ಲಿ. ಅದಕ್ಕೆ ಸ್ಟ್ಯಾಟ್ಯೂಟರಿ ಅಪ್ರೂವ್ ಇರಲಿಲ್ಲ, ಕರೆಕ್ಟ್ ಪ್ಯಾಕೇಜಿಂಗ್ ಇರಲಿಲ್ಲ. ಇವತ್ತು ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್, ಆಮೇಲೆ ಎಲ್ಲ ಸ್ಟ್ಯಾಟ್ಯೂಟರಿ ಅಪ್ರೂವಲ್ಸ್ ವರ್ಲ್ಡ್ ವೈಡ್ ತಗೊಳ್ತಾ ಇರಲಿಲ್ಲ. ಯಾಕೆಂದ್ರೆ ಯಾವಾಗಲೂ ಅಷ್ಟೇ, ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಮ್ಮ ಮಗಳು ಸುಧಾರವಾಗಿದ್ಲು ಅಂದ್ರೆ ಹುಡುಗರು ಹುಡುಗರಿಗೆ ಕಷ್ಟ ಆಗಲ್ಲ ಅಂತ. ಹುಡುಗರು ಕ್ಯೂ ಇರ್ತಾರೆ, ನಾವೇ ಚೂಸ್ ಮಾಡ್ಬೇಕು ಯಾವ ಹುಡುಗರನ್ನ ಇಟ್ಟಂತ. ಅದಕ್ಕೆ ನಾನು ಇದ್ರ ಬಗ್ಗೆ ಎಲ್ಲಿದೆ ನಾನೇನು ಒಳ್ಳೇದಾಗ್ತಿ ಎಲ್ಲರೂ ಜನಕ್ಕೆ. ಎಷ್ಟೊಂದೇ ನಾನು ಕೇಳ್ತಾರೆ ಫೀಸ್ ಕೊಡ್ರಿ, ಫೀಸ್ ಎಷ್ಟು ಸರ್, ನಾ ಇನ್ನು ಸ್ಟಿಲ್ ಇನ್ ಸರ್ವಿಸ್, ಇನ್ನು ಐ ಎ ಎಸ್ ಆಫೀಸರ್ ಅಪ್ಪ, ನನಗೇನು ಒಳ್ಳೇದಾಗ್ಲಿ, ನಾನು ಗೈಡ್ ಮಾಡೋದು ಅಷ್ಟೇ. ಏನು ಎಲ್ಲ ಮನೆಯಲ್ಲೇ ಇದೆ, ಅಗಸೆ ಮಜ್ಜಿಗೆ ಮನೆಯಲ್ಲೇ ಇದು, ಬೆಳ್ಳುಳ್ಳಿ ಆಮೇಲೆ ಶುಂಠಿ ಮೆಂತ್ಯ ಕಾಳು. ಅದಕ್ಕೆ ಒಂದು ಡ್ರಿಂಕ್ ಫ್ಲಾಕ್ಸ್ ಸೀಡ್ಸ್ ಮನೇಲಿ ಮಾಡ್ತಾರೆ ಅಗಸೆ ಮಜ್ಜಿಗೆ. ಒಂದು ಕ್ವಿಂಟಲ್ ಕಡಲೆ ಬೀಜದಲ್ಲಿ ಎಷ್ಟು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್, ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಸಿಕ್ಸ್ ತ್ರೀ ಆಮೇಲೆ ಲಿಗ್ನಿನ್ಸ್ ದೊರೀತದೋ ಅಷ್ಟು ಬರೀ ಒಂದು ಗ್ಲಾಸ್ ಇರುತ್ತೆ ಅಂತ. ಒಂದು ಎರಡು ಗ್ಲಾಸ್ ಕುಡಿಯೋದು ಅಂದ್ರೆ ಪ್ರತಿದಿನ ಎರಡು ಕ್ವಿಂಟಲ್ ನಲ್ಲಿ ಇರುವಷ್ಟು ಅಂಶನ ಆಡಿ ನೀವು ತಗೊಳ್ತಾ ಇದ್ರಿ. ಸೆಲ್ ಅನ್ನ ಡಿಟಾಕ್ಸ್ ಮಾಡಕ, ಸೆಲ್ ಮೆಂಬ್ರೇನ್ ಅನ್ನ ಸ್ಟ್ರೆಂಥನ್ ಮಾಡಕ್ಕೆ, ಆಮೇಲೆ ಸೆಲ್ಯುಲಾರ್ ಏನೋ ಮೆಟಬಾಲಿಕ್ ಆಕ್ಟ್ ರೆಗ್ಯುಲೇಟ್ ಮಾಡಕ್ಕೆ, ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮ್ ರೆಗ್ಯುಲೇಟ್ ಮಾಡಕ್ಕೆ ಅಷ್ಟು ಹಾಕ್ಬೋದು. ಆಮೇಲೆ ಹೊಟ್ಟೆನಲ್ಲಿರೋ ಬೆನಿಫಿಷಿಯಲ್ ಮೈಕ್ರೋಬ್ಸ್ ನ ರಿಜಿನಿವೇಟ್ ಮಾಡಕ್ಕೆ ಇಷ್ಟೆಲ್ಲ ಇದು. ಬಟ್ ಬಾರಿ ಖುಷಿ ಆಯ್ತಮ್ಮ.